ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ದಿ ಹಟ್ಟಿ ಗೋಲ್ಡ್ ಮೈನ್ಸ್ ಕಂಪ್ನಿ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಅಧೀನ ಉದ್ಯಮೆ, ಇದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಿದ್ವಿ. ಸೊ ನೋಡ್ರಿ, ಏನು ಹೇಳ್ತಿದ್ದಾರೆ ಅಂದರೆ, ಉದ್ಯೋಗ ಪ್ರಕಟಣೆ ಬಗ್ಗೆ ಹೇಳ್ತಿದ್ದಾರೆ. ಭಾರತದ ಚಿನ್ನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ಹಟ್ಟಿ ಚಿನ್ನದ ಗಣಿ ಕಂಪನಿಯು 650 ಕೋಟಿ ರು ವಹಿವಾಟುಗಳು ಹೊಂದಿದ್ದು, ತನ್ನ ಗಣಿ ಕಾರ್ಯಚಟುವಟಿಕೆಯನ್ನು ವಿಸ್ತರಣೆ ಮಾಡುವ ಮಹತ್ವಾಕಾಂಕ್ಷೆ ಯೋಜನೆ ಹೊಂದಿರುತ್ತದೆ. ಹಟ್ಟಿ ಚಿನ್ನದ ಗಣಿ ಕಂಪನಿ ವಿವಿಧ ವಿಭಾಗಗಳಲ್ಲಿ ಸ್ಥಳೀಯ ವೃಂದದ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ಥಳೀಯ ವೃಂದದ ಅಂದರೆ ಲೋಕಲ್ ಕ್ಯಾರಿಡರ್, ಅಂದರೆ ಯಾರ್ಯಾರು ಕರ್ನಾಟಕದಲ್ಲಿ ಇರ್ತಿರಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು. ಸೊ ನೋಡ್ರಿ, ಫಸ್ಟ್ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಟ್ರೈನಿ. ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ, ಪರೀಕ್ಷಾರ್ಥ ಅವಧಿಯಲ್ಲಿ 45,000 ರೂಪಾಯಿ ಕೊಡ್ತಾರೆ. ಈ ಪರೀಕ್ಷಾರ್ಥ ಅವಧಿ ಮುಗಿದ ಮೇಲೆ ನಿಮ್ಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ, 47,800 ರೂಪಾಯಿಂದ 81,200 ರೂಪಾಯಿ ಇರುತ್ತೆ. ಸೊ ಎಷ್ಟು ಹುದ್ದೆಗಳಿವೆ ಅಂದರೆ, ಇಲ್ಲಿ ಟೋಟಲ್ ನೋಡಿರಿ 5 ಹುದ್ದೆಗಳಿವೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಮ್ಯಾನೇಜ್ಮೆಂಟ್ ಟ್ರೈನಿ ಗಣಿ ಆದಮೇಲೆ ಮ್ಯಾನೇಜ್ಮೆಂಟ್ ಟ್ರೈನಿ ಅನ್ವೇಷಣೆ, ಇದರೊಳಗೆ 1 ಹುದ್ದೆ ಇದೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿ ಲೋಹ, ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, ಸೊ ನೋಡಿರಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 3 ಹುದ್ದೆಗಳಿವೆ. ಸೊ ಮ್ಯಾನೇಜ್ಮೆಂಟ್ ಟ್ರೈನಿ ಗಣಿಗೆ ಏನು ವಿದ್ಯಾರ್ಥಿ ಬೇಕಂದರೆ, ಬಿ ಇನ್ ಮೈನಿಂಗ್ ಬೇಕಾಗುತ್ತೆ, ಅದು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಬೇಕು. ಮ್ಯಾನೇಜ್ಮೆಂಟ್ ಟ್ರೈನಿ ಅನ್ವೇಷಣೆಗೆ ಏನು ಬೇಕಾಗುತ್ತೆ ಅಂದರೆ, MSc ಜಿಯಾಲಜಿ ಪ್ರಥಮ ದರ್ಜೆ ಬೇಕಾಗುತ್ತೆ. ಅದೇ ಥರನಾಗಿ ಮ್ಯಾನೇಜ್ಮೆಂಟ್ ಟ್ರೈನಿ ಲೋಹಕ್ಕೆ ಏನು ಬೇಕಾಗುತ್ತೆ ಅಂದರೆ, ಮಿನರಲ್ ಡ್ರೆಸ್ಸಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಬಿ ಮೆಟಲರ್ಜಿ ಅಥವಾ ಬಿ ಕೆಮಿಕಲ್, ಅದು ಕೂಡ ಏನಪ್ಪ ಅಂದರೆ ಪ್ರಥಮ ದರ್ಜೆಯಲ್ಲಿ ನೀವು ಪಾಸ್ ಆಗಿರಬೇಕು. ಜೊತೆಗೆ ನೋಡಿರಿ, ಮ್ಯಾನೇಜ್ಮೆಂಟ್ ಟ್ರೈನಿ ಮೆಕ್ಯಾನಿಕಲ್, ಇಲ್ಲಿ ನಿಮಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತಪ್ಪ ಅಂದರೆ, ಬಿ ಇ ಮೆಕ್ಯಾನಿಕಲ್ ಪ್ರಥಮ ದರ್ಜೆ ಇರುತ್ತೆ. ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದರೆ, 4 ಹುದ್ದೆಗಳಿವೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಿಕಲ್ ಎಷ್ಟು ಹುದ್ದೆಗಳಿವೆ ಅಂದರೆ, 4 ಹುದ್ದೆಗಳಿವೆ. ಇಲ್ಲಿ ಕೂಡ ನೀವೇನಪ್ಪ ಅಂದರೆ ವಿದ್ಯಾರ್ಹತೆ ಬಿ ಎಲೆಕ್ಟ್ರಿಕಲ್ ಮಾಡಿರಬೇಕು, ಜೊತೆಗೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಬೇಕು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿ ಕಂಪ್ಯೂಟರ್ ಸೈನ್ಸ್ ಎಷ್ಟು ಹುದ್ದೆಗಳಿವೆ ಅಂದರೆ, 2 ಹುದ್ದೆಗಳಿವೆ. ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿದೆ ಅಂದರೆ, ಕಂಪ್ಯೂಟರ್ ಸೈನ್ಸ್ ಪ್ರಥಮ ದರ್ಜೆಯಲ್ಲಿ ಮಾಡಿರಬೇಕು, ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅಂದರೆ ಇಂಜಿನಿಯರಿಂಗ್ನ ನೀವೇನು ಮಾಡಿರ್ಬೇಕಂದ್ರೆ ಕಂಪ್ಯೂಟರ್ ಸೈನ್ಸಲ್ಲಿ ಮಾಡಿರಬೇಕು, ಅದು ಕೂಡ ಏನಪ್ಪ ಅಂದರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಮ್ಯಾನೇಜ್ಮೆಂಟ್ ಟ್ರೈನಿ ENC, ಇಲ್ಲಿ 1 ಹುದ್ದೆ ಇದೆ. ಇಲ್ಲಿ ಕೂಡ ಏನಪ್ಪ ಅಂದರೆ, ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಆಗಿರಬೇಕು. ಜೊತೆಗೆ ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲಲ್ಲಿ ನಿಮಗೆ 1 ಹುದ್ದೆ ಇದೆ, ಇಲ್ಲಿ ನೀವು ಸಿವಿಲ್ ಇಂಜಿನಿಯರ್ ಆಗಿರಬೇಕು. ಜೊತೆಗೆ ಮ್ಯಾನೇಜ್ಮೆಂಟ್ ಟ್ರೈನಿ HR, ಇಲ್ಲಿ ನಿಮಗೆ 3 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದರೆ, ಸೋಷಿಯಲ್ ವರ್ಕ್ನಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ PG ಪದವಿ, ಜೊತೆಗೆ PM ಆ್ಯಂಡ್ IR ಅಥವಾ MBA HR ಪದವಿ. ಸೊ ನೋಡಿರಿ, ನೀವೇನು ಮಾಡಿರ್ಬೇಕಂದ್ರೆ ಸೋಷಿಯಲ್ ವರ್ಕ್ಸಲ್ಲಿ PG ಪದವಿನ ಪಡೆದಿರಬೇಕು, ಜೊತೆಗೆ PM ಮತ್ತು IRನ್ನು ಮಾಡಿರಬೇಕಾಗುತ್ತೆ, ಅಥವಾ MBAಯಲ್ಲಿ ನೀವು HR ಪದವಿಯನ್ನು ಪಡೆದಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಮ್ಯಾನೇಜ್ಮೆಂಟ್ ಟ್ರೈನಿ ಲೆಕ್ಕ ಎಷ್ಟು ಹುದ್ದೆಗಳಿವೆ ಅಂದರೆ, 2 ಹುದ್ದೆಗಳಿವೆ. ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಪ್ಪ ಅಂದರೆ, MCOM, MSc, MA, BCOM ಪದವಿಯನ್ನು ಮಾಡಿರಬೇಕು, ಜೊತೆಗೆ ಹಣಕಾಸು ಕಾಸ್ಟಿಂಗ್ ವಿಷಯದಲ್ಲಿ PG ಅಥವಾ ಡಿಗ್ರಿ ಅಥವಾ ಡಿಪ್ಲೊಮಾನ ಪದವಿನ ಪಡೆದಿರಬೇಕು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿ ಸರಕು, ಇಲ್ಲಿ 1 ಹುದ್ದೆ ಇದೆ. ಇಲ್ಲಿ ನಿಮಗೇನು ವಿದ್ಯಾರ್ಹತೆ ಇದೆ ಅಂದರೆ, ಯಾವುದೇ BE ಪದವಿಯೊಂದಿಗೆ IIMM ಇನ್ಸ್ಟಿಟ್ಯೂಟ್ನಿಂದ PG ಡಿಪ್ಲೊಮಾ ಇನ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಪದವಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು. ಸೊ ಇಲ್ಲಿ ಯಾವುದೇ ಇಂಜಿನಿಯರ್ ಅಪ್ಲೈ ಮಾಡ್ಬೋದು, ಬಟ್ ನೀವೇನಪ್ಪ ಅಂದರೆ IIMMAಯಿಂದ ಏನು ಮಾಡಿರ್ಬೇಕಪ್ಪ ಅಂದರೆ, IIMMನಿಂದ ನೀವೇನು ಮಾಡಬೇಕಂದ್ರೆ PG ಡಿಪ್ಲೊಮಾ ಇನ್ ಮಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ ಪದವಿ ಪಡೆದವ್ರಿಗೆ ಆದ್ಯತೆಯನ್ನು ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಮ್ಯಾನೇಜ್ಮೆಂಟ್ ಟ್ರೈನಿ ಭದ್ರತೆ ಒಳಗೆ ನಿಮಗೆ 2 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದರೆ, ಸಶಸ್ತ್ರ ಪಡೆಗಳು, ಅರೆಸೇನಾ ಪಡೆಗಳಲ್ಲಿ ಮತ್ತು ಪೊಲೀಸ್ ಸೇವೆಯಲ್ಲಿ ಕ್ಯಾಪ್ಟನ್ ಅಥವಾ ಸರಿಸಮಾನದ ರ್ಯಾಂಕ್ನಲ್ಲಿ 8 ವರ್ಷಗಳ ಸೇವಾ ಅನುಭವ, ಅಂದರೆ ಯಾರ್ಯಾರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಿರಲ್ಲ ಅವ್ರಿಗಿದೇನಪ್ಪ ಅಂದರೆ ಅಪ್ಲೈ ಆಗುತ್ತೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ J5 ದರ್ಜೆಯ ಹುದ್ದೆಗಳು, G5 ದರ್ಜೆಗಳ ಹುದ್ದೆಗಳು. ಇಲ್ಲಿ ನಿಮಗೆ ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದರೆ, 25,000ರಿಂದ 48,020 ರೂಪಾಯಿ ಇರುತ್ತೆ. ಜೊತೆಗೆ ಕೈಗಾರಿಕಾ ತುಟ್ಟಿ ಭತ್ಯೆ ಕೂಡ ನಿಮಗೆ ಅನ್ವಯಿಸುತ್ತೆ. ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, 15 ಹುದ್ದೆಗಳಿವೆ. ಇಲ್ಲಿ ನಿಮಗೆ ವಿದ್ಯಾರ್ಹತೆ ಏನಪ್ಪ ಅಂದರೆ, ಡಿಪ್ಲೊಮಾ ಮೈನಿಂಗ್ ಒಳಗೆ ಡಿಪ್ಲೊಮಾ ಮಾಡಿರಬೇಕು. ನೆಕ್ಸ್ಟ್ ಸಹಾಯಕ ಫ್ಲೋರೆನ್ಸ್ ಲೋಹಶಾಸ್ತ್ರ, ಇಲ್ಲಿ 5 ಹುದ್ದೆಗಳಿವೆ. ಇಲ್ಲಿ ಡಿಪ್ಲೊಮಾ ಮಾಡಿರಬೇಕು ಮೆಟಲರ್ಜಿ ಅಥವಾ ಮೆಕ್ಯಾನಿಕಲಲ್ಲಿ. ನೆಕ್ಸ್ಟ್ ಸಹಾಯಕ ಫ್ಲೋರೆನ್ಸ್ ಎಲೆಕ್ಟ್ರಿಕಲ್ ಒಳಗೆ ನಿಮಗೆ 1 ಹುದ್ದೆ ಇದೆ, ವಿದ್ಯಾರ್ಹತೆ ಡಿಪ್ಲೊಮಾ ಎಲೆಕ್ಟ್ರಿಕಲ್. ಸಹಾಯಕ ಫ್ಲೋರೆನ್ಸ್ ಸಿವಿಲ್, ಇಲ್ಲಿ ನಿಮಗೆ 1 ಹುದ್ದೆ ಇದೆ, ನೀವು ಡಿಪ್ಲೊಮಾ ಮಾಡಿರಬೇಕು ಸಿವಿಲ್ ಇಂಜಿನಿಯರಿಂಗಲ್ಲಿ. ನೆಕ್ಸ್ಟ್ ಸಹಾಯಕ ಫ್ಲೋರೆನ್ಸ್ ಮೆಕ್ಯಾನಿಕ್ ಇದೆ, ಇಲ್ಲಿ ನಿಮಗೆ ಒಟ್ಟು 18 ಹುದ್ದೆಗಳಿವೆ. ಇಲ್ಲಿ ನೀವೇನು ಮಾಡಿರ್ಬೇಕಂದ್ರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿರಬೇಕಾಗುತ್ತೆ. ಜೊತೆಗೆ ಸಹಾಯಕ ಫ್ಲೋರೆನ್ಸ್ ಭೂವಿಜ್ಞಾನ, ಇಲ್ಲಿ ನೀವೇನು ಮಾಡಿರ್ಬೇಕಂದ್ರೆ BSc ಜಿಯಾಲಜಿನ ಮಾಡಿರಬೇಕಾಗುತ್ತೆ, 2 ಹುದ್ದೆಗಳಿವೆ. ಸಹಾಯಕ ಫ್ಲೋರೆನ್ಸ್ ಭೂ ಕೈಮಳೆ ವಜ್ರ ಬೈಗರಿಗೆ, ಇಲ್ಲಿ ನಿಮಗೆ 1 ಹುದ್ದೆ ಇದೆ. ಇಲ್ಲಿ ನೀವೇನು ಮಾಡಿರ್ಬೇಕಪ್ಪ ಅಂದರೆ ಡಿಪ್ಲೊಮಾನ ಮೆಕ್ಯಾನಿಕಲ್ ಅಥವಾ ಡ್ರಿಲ್ಲಿಂಗ್ ಟೆಕ್ನಾಲಜಿಲಿ ಮಾಡಿರಬೇಕಾಗುತ್ತೆ.
ನೆಕ್ಸ್ಟ್ ಭದ್ರತಾ ನಿರೀಕ್ಷಕರಲ್ಲಿ ನಿಮಗೆ ಆರು ಹುದ್ದೆಗಳಿವೆ. ವಿದ್ಯಾರ್ಹತೆ ಏನಿದೆ ಅಂದರೆ ಯಾವುದೇ ಡಿಪ್ಲೊಮಾ ಅಥವಾ ಪದವಿ ಅಥವಾ ದೈಹಿಕ ಅಥವಾ ಸಹಿಷ್ಣುತಾ ಪರೀಕ್ಷೆ ಇದು ನಿಮ್ಮದೇನಂದರೆ ವಿದ್ಯಾರ್ಹತೆ ಇರುತ್ತೆ. ನೆಕ್ಸ್ಟ್ ಫಿಸಿಯೋಥೆರಪಿಯಲ್ಲಿ ಒಂದು ಹುದ್ದೆ ಇದೆ, ಬಿ ಎಸ್ ಸಿ ಫಿಸಿಯೋಥೆರಪಿ ಅಥವಾ ಫಿಸಿಯೋಥೆರಪಿಯಲ್ಲಿ ಮೂರು ವರ್ಷಗಳ ಡಿಪ್ಲೊಮಾನ ಮಾಡಿರಬೇಕು. ನೆಕ್ಸ್ಟ್ ಫಾರ್ಮಸಿಸ್ಟ್ ಒಳಗೆ ನಿಮಗೆ ಒಂದು ಹುದ್ದೆ ಇದೆ, ಇಲ್ಲಿ ನಿಮಗೆ ಬಿ ಫಾರ್ಮಸಿ ಮಾಡಿರಬೇಕು ಅಥವಾ ಫಾರ್ಮಸಿಯಲ್ಲಿ ನಿಮಗೆ ಮೂರು ವರ್ಷ ಡಿಪ್ಲೊಮಾ ಮಾಡಿರಬೇಕು. ಇದಾದಮೇಲೆ ನೆಕ್ಸ್ಟ್ ಹುದ್ದೆ ಬರೋದು ಸಿ ಜಿ 8 ದರ್ಜೆ ಹುದ್ದೆಗಳು. ಇಲ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ ನಿಮಗೆ 20,920 ರೂಪಾಯಿಂದ 42,660 ರೂಪಾಯಿ ಪ್ಲಸ್ ನಿಮಗೆ ಕೈಗಾರಿಕೆ ತುಟ್ಟಿ ಭತ್ತೆ ಏನಿರುತ್ತಲ್ಲ ಅದನ್ನು ಕೂಡ ಕೊಡ್ತಾರೆ. ಫಸ್ಟ್ ನೋಡ್ರಿ ಇಲ್ಲೇ ಪೀಟರ್ ದರ್ಜೆ 2 ಒಳಗೆ ನಿಮ್ಗೆ ಏನಪ್ಪ ಅಂದರೆ 81 ಹುದ್ದೆಗಳಿವೆ. ಇಲ್ಲಿ ವಿದ್ಯಾರ್ಹತೆ ಏನಂದರೆ ನೀವು ITI ಮಾಡಿರಬೇಕು ಯಾವುದ್ರೊಳಗೆ ಅಂದರೆ ಫಿಟರ್ ಒಳಗೆ, ಜೊತೆಗೆ ನಿಮಗೆ ದೈಹಿಕ ಮತ್ತು ಸಹಿಷ್ಣುತ ಪರೀಕ್ಷೆಯನ್ನು ತಗೋತಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ದರ್ಜೆ 2 ಒಳಗೆ ನಿಮಗೆ 11 ಹುದ್ದೆಗಳಿವೆ. ಇಲ್ಲಿ ನೀವೇನು ಮಾಡಿರ್ಬೇಕಂದ್ರೆ ITI ಒಳಗೆ ಎಲೆಕ್ಟ್ರಿಕಲ್ ಮತ್ತು ನಿಮಗೆ ದೈಹಿಕ ಮತ್ತು ಸಹಿಷ್ಣುತೆ ಪರೀಕ್ಷೆನ ತಗೋತಾರೆ. ಇದಾದಮೇಲೆ ನೆಕ್ಸ್ಟ್ ಹುದ್ದೆ ಯಾವುದಿದೆಯಪ್ಪ ಅಂದರೆ ನಿಮಗೆ ಸೆಕ್ಯೂರಿಟಿ ಗಾರ್ಡ್. ಟೋಟಲ್ 42 ಹುದ್ದೆಗಳಿವೆ. ಇಲ್ಲಿ ನೀವೇನು ಮಾಡಿರ್ಬೇಕಂದ್ರೆ PUC ಮಾಡಿರಬೇಕು ಅಥವಾ 2 ವರ್ಷಗಳ ITI ಮಾಡಿರಬೇಕು. ಅದರ ಜೊತೆಗೆ ನಿಮಗೆ ದೈಹಿಕ ಮತ್ತು ಸಹಿಷ್ಣುತಾ ಪರೀಕ್ಷೆನ ಕೂಡ ತಗೋತಾರೆ. ಇದಾದಮೇಲೆ ನಿಮಗೆ ಇರುವಂಥ ಹುದ್ದೆ ಯಾವುದಪ್ಪ ಅಂದರೆ ಲ್ಯಾಬ್ ಟೆಕ್ನಿಷಿಯನ್. ಇಲ್ಲಿ ಎಷ್ಟು ಅಂದರೆ ಒಂದು ಹುದ್ದೆಗಳಿವೆ. ನೀವೇನು ಮಾಡಿರ್ಬೇಕಂದ್ರೆ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನನ್ನು ಮಾಡಿರಬೇಕಾಗತ್ತೆ. ಇದಾದಮೇಲೆ ನಿಮಗೆ ನರ್ಸಿಂಗ್ ಏಡ್, ಇಲ್ಲಿ ಒಂದು ಹುದ್ದೆಗಳಿವೆ. ವಿದ್ಯಾರ್ಹತೆ ಏನಂದರೆ ANM, ಇದು ನಿಮ್ಮ ವಿದ್ಯಾರ್ಹತೆ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ ಸೂಚನೆ ಏನು ಹೇಳ್ತಿದ್ದಾರೆ ಅಂದರೆ ಅರ್ಹತಾ ಪಟ್ಟಿಯನ್ನು ತಯಾರಿಸಲು ಪ್ರತಿ ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ಮತ್ತು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 50% ವೇಟೇಜ್ ಹಾಗೂ ನೇಮಕಾತಿ ಪ್ರಾಧಿಕಾರ ನಡೆಸುವ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಪಡೆದ ಅಂಕಗಳನ್ನು 50% ವೇಟೇಜನ್ನು ಪರಿಗಣಿಸಲಾಗುವುದು. ಅಂದರೆ ನೀವೇನು ಶೈಕ್ಷಣಿಕ ವಿದ್ಯಾರ್ಥಿ ಪಡೆದಿರ್ತಿರಲ್ಲ ಆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ 50% ವೇಟೇಜಿಗೆ ರೆಡ್ಯೂಸ್ ಮಾಡಿ ಅವ್ರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ನೀವೇನು ತಗೋತಿರಲ್ಲ ಅದನ್ನು 50% ವೇಟೇಜಿಗೆ ಇಡ್ತಾರೆ. ಅರ್ಹತಾ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಮತ್ತು ದೈಹಿಕ ಪರೀಕ್ಷೆ, ಸಹಿಷ್ಣುತಾ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆಗೆ ನೇಮಕಾತಿ ಪ್ರಾಧಿಕಾರವು ಸೂಚಿಸುವ ದಿನಾಂಕ ಸ್ಥಳದಲ್ಲಿ ಹಾಜರಿರತಕ್ಕದ್ದು. ಸೊ ನೋಡ್ರಿ ಯಾರ್ಯಾರು ಅರ್ಹತಾ ಪಟ್ಟಿಯಲ್ಲಿ ಬಂದಿರ್ತಿರಲ್ಲ ಅವರಿಗೆ ದೈಹಿಕ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಗೆ ಅವರೇನು ಸ್ಥಳ ಹೇಳ್ತಾರಲ್ಲ ಅಲ್ಲಿ ನೀವು ಹಾಜರಿರಬೇಕು. ದೈಹಿಕ ಸಹಿಷ್ಣುತಾ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆಗೆ 1:2 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅಭ್ಯರ್ಥಿಗಳು ಆಹ್ವಾನಿಸಲಾಗುವುದು. ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ನಂತರ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಷರತ್ತುಗಳು ಮತ್ತು ನಿಬಂಧನೆಗಳು ಕೂಡ ಇದೆ. ಏನಪ್ಪ ಅಂದರೆ ವಯೋಮಿತಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಾಮಾನ್ಯ ಅಭ್ಯರ್ಥಿಗೆ ಗರಿಷ್ಠ ಎಷ್ಟಪ್ಪ ಅಂದರೆ 35 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳನ್ನು ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಸ್ಥಳೀಯ ಅಭ್ಯರ್ಥಿಗಳು ಇಚ್ಛಿಸಿದ ಸ್ಥಳೀಯ ವೃಂದಕ್ಕೂ ಮತ್ತು ಸ್ಥಳೀಯರಲ್ಲದ ವೃಂದಕ್ಕೂ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಯಾರ್ಯಾರು ಸ್ಥಳೀಯ ಅಭ್ಯರ್ಥಿಗಳಿದ್ದಿರಲ್ಲ ಅವ್ರೇನು ಮಾಡ್ಬೋದು ಅಂದರೆ ಸ್ಥಳೀಯ ವೃಂದದಲ್ಲೂ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಸ್ಥಳೀಯ ಅನ್ಲ ವೃಂದದಲ್ಲೂ ಇನ್ನಿವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ 100 ರೂಪಾಯಿ ಶುಲ್ಕ ಇರುತ್ತೆ ನಿಮಗೆ. ಅದೇ ನೀವು ಹಿಂದುಳಿದ ವರ್ಗಗಳಾದ 2A 2B 3A 3B ಅಭ್ಯರ್ಥಿಗಳಾಗಿದ್ದರೆ 300 ರೂಪಾಯಿ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 600 ರೂಪಾಯಿ ಮೊತ್ತದ ಶುಲ್ಕವನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೇಮೆಂಟ್ ಗೇಟ್ ವೇ ಮೂಲಕ ಪಾವತಿಸಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕರ್ನಾಟಕ ಸರ್ಕಾರದ ಅಧಿಸೂಚನೆ DPAR 6SS LS 2002 ಬೆಂಗಳೂರು ದಿನಾಂಕ 6/11/2013 ಗೊತ್ತುಪಡಿಸಿರುವಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ನಿಯಮಾನುಸಾರ ಪ್ರಕ್ರಿಯೆ ಅಡಿಯಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಮಾಜಿ ಸೈನಿಕ ಮಹಿಳೆ ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು ಲಭ್ಯವಿರದ ಪಕ್ಷದಲ್ಲಿ ಅದೇ ವರ್ಗದ ಇತರ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳೋದಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಅರ್ಜಿ ನಮೂದಿಸಿದ ಅಂಚೆ ವಿಳಾಸವು ಅಂತಿಮವಾಗಿದ್ದು ನಂತರ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ನೇಮಕಾತಿ ಪ್ರಾಧಿಕಾರವು ಹಾಜರುಪಡಿಸಿದ ತಿಳಿಸಿದ ಎಲ್ಲ ಮೂಲ ಪ್ರಮಾಣ ಪತ್ರ ಮತ್ತು ಯೋಗ್ಯತಾ ಪತ್ರಗಳನ್ನು ನಿಗದಿಪಡಿಸಿದ ದಿನಾಂಕಗಳೊಂದಿಗೆ ದೃಢೀಕೃತ ಪ್ರತಿಗಳೊಂದಿಗೆ ಹಾಜರಿಪಡಿಸತಕ್ಕದ್ದು. ಅಂದರೆ ಇದೇನಪ್ಪ ಅಂದರೆ ಇದು ಆನ್ಲೈನ್ ಪೇಮೆಂಟು ಜೊತೆಗೆ ಆಫ್ಲೈನ್ ಪೇಮೆಂಟ್, ಆನ್ಲೈನ್ ಅಪ್ಲಿಕೇಶನ್ ಜೊತೆಗೆ ಆಫ್ಲೈನ್ ಅಪ್ಲಿಕೇಶನ್ ಕೂಡ ಇದೆ. ನೆಕ್ಸ್ಟ್ ನೋಡ್ರಿ ಅಂಗವಿಕಲ ಅಭ್ಯರ್ಥಿಗಳಿಗೆ ದೈಹಿಕ ಸಹಿಷ್ಣುತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹುದ್ದೆಗಳಿಗೆ ಕನ್ನಡ ಭಾಷಾ ಜ್ಞಾನ ಹೊಂದಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ ಇಲ್ಲಿ ನೋಡ್ರಿ
ಅಭ್ಯರ್ಥಿಯು ತಮ್ಮ ವ್ಯಕ್ತಿಗತ ವಿವರ ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಕನ್ನಡ ಮಾಧ್ಯಮ ಪ್ರಮಾಣಪತ್ರ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ, ಅಂಗವಿಕಲ ಅಭ್ಯರ್ಥಿ ಪ್ರಮಾಣಪತ್ರ, ಡಿಸ್ಚಾರ್ಜ್ ಪ್ರಮಾಣಪತ್ರ, ಅಂದರೆ ನೀವೇನಾದರೂ ಮಾಜಿ ಸೈನಿಕ ಆಗಿದ್ದರೆ ಡಿಸ್ಚಾರ್ಜ್ ಪ್ರಮಾಣಪತ್ರ, ನಿರೀಕ್ಷಾಪಣ ಪ್ರಮಾಣಪತ್ರ, ಕ್ಷಕ್ಷಮ ಪ್ರಾಧಿಕಾರದಿಂದ ಪಡೆದ ಅನುಚ್ಛೇದ 371J ಸ್ಥಳೀಯ ಪ್ರಮಾಣಪತ್ರ, ಯೋಜನಾ ನಿರಾಶ್ರಿತರ ಪ್ರಮಾಣಪತ್ರ ಇತ್ಯಾದಿ ಪ್ರತಿಗಳೊಂದಿಗೆ ಆನ್ಲೈನ್ ಅರ್ಜಿಯನ್ನು 10/6/2022 ಸಂಜೆ 4 ಗಂಟೆಯಿಂದ 9/7/2022 ಸಂಜೆ 5 ಗಂಟೆಗಳಾಗಿ ಕಂಪನಿಯ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕು. ಸೊ ನೋಡಿರಿ, ನೀವು ಏನು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮ ಎಲ್ಲ ಏನಪ್ಪ ಏನು ಸರ್ಟಿಫಿಕೇಟ್ ಇದಾವಲ್ಲ ಅದನ್ನು ಇಟ್ಕೊಂಡು ಅದನ್ನು ಆನ್ಲೈನ್ ಮೂಲಕ ಯಾವಾಗಿಂದ ಹಾಕ್ಬೋದಂದರೆ 10/6/2022 ಸಂಜೆ 4 ಗಂಟೆಯಿಂದ 9/7/2022 ಸಂಜೆ 5 ಗಂಟೆ ಒಳಗಾಗಿ ನೀವು ಕಂಪನಿಯ ವೆಬ್ಸೈಟ್ ಆದಂಥ https://hattigold.karnataka.gov.in ಮೂಲಕ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಜೊತೆಗೆ ನೋಡಿರಿ, ಇವರು ಯಾವುದೇ ತರನಾದಂಥ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ, ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಗ್ಗೆ ಇಲ್ಲಿ ತಿಳಿಸಿಲ್ಲ. ಸೊ ನೀವೇನು ಮಾಡಿರಿ, ಪರ್ಟಿಕ್ಯುಲರ್ಲಿ ಅವರ ವೆಬ್ಸೈಟ್ಗೆ ಹೋಗಿ ನೋಡಿರಿ, ಅಲ್ಲಿ ಏನಾದರೂ ನಿಮಗೆ ಕೊಟ್ಟಿರ್ಬೋದು. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ PDF ಲಿಂಕ್ನ ಕೊಡ್ತೀವಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ನಾಳೆ ಇನ್ನೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.